ಎಲ್ಲ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಸಿಗಲಿದೆ. ಸೊ ಕೇರ್ಫುಲ್ ಆಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಗುಡ್ ವಿಚಾರ ಏನಂದ್ರೆ 5,000 ಜನ ಜಾಯ್ನ್ ಆಗ್ತಾ ಇದ್ದಾರೆ, ನೀವು ಕೂಡ ಜಾಯ್ನ್ ಆಗಿ. ಸೊ ಇಲ್ಲಿ ಬಂದ ತಕ್ಷಣವೇ ನೀವು ಲ್ಯಾಪ್ಟಾಪ್ಗೋಸ್ಕರ ಇಲ್ಲಿ ಒಂದು ಇದು ಇದೆ, ಹೌದಾ, ಇದನ್ನ. ಸೊ ಈ ಒಂದು ನೀವು ಏನು ಪಿ ಯು ಸಿ ಆಗಿರ್ಬೋದು, ಓಕೆ, ಎಸ್ ಎಸ್ ಟಿ ಆಗಿರ್ಬೋದು. ಸೊ ನೀವು ಏನು ಮಾಡಬೇಕು, ಕಾಲೇಜ್ ಜಾಯ್ನ್ ಆದ ತಕ್ಷಣವೇ ಸೊ ಈ ಒಂದು ಫಾರ್ಮ್ ಅನ್ನು ಟೌನ್ ಮಾಡಿಕೊಂಡು ನೀವು ಯಾವ ಕಾಲೇಜ್ ಜಾಯ್ನ್ ಆಗಿದ್ದೀರಾ, ಸ್ಟೂಡೆಂಟ್ ನೇಮು, ಫಾದರ್ಸ್ ನೇಮು, ಜೆಂಡರು, ಕ್ಯಾಟಗರಿ, ಅನ್ಯುಲ್ ಇನ್ಕಮ್ ಆಫ್ ಫ್ಯಾಮಿಲಿ, ರೈಟ್, ಇಂಥವೆಲ್ಲ ಸ್ವಲ್ಪ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಓಕೆ, ಸೈನ್ಸ, ಪೋಸ್ಟ್ ಗ್ರಾಜುಯೇಷನ್, ಅಂಡರ್ ಗ್ರಾಜುಯೇಷನು ಇವೆಲ್ಲ ಎಂಟರ್ ಮಾಡಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕು ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ ವಿತ್ ಆಲ್ ಅಟೆಸ್ಟೆಡ್, ಅಂದರೆ ವಿತ್ ಆಲ್ ಅದರ್ ಡಾಕ್ಯುಮೆಂಟ್ಸ್ ಆಲ್ಸೋ ರಿಲೆವೆಂಟ್. ಎಕ್ಸಾಂಪಲ್, ಇವಾಗ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡು, ಓಕೆ, ಇಂಥವೆಲ್ಲ ಡಾಕ್ಯುಮೆಂಟ್ಸ್ನ ಕೊಡಬೇಕು. ಸೊ ಕೆಲವೊಬ್ಬರು ಇದೇ ಯೂಶ್ವಲಿ ಇರುತ್ತೆ, ಪ್ರತಿ ವರ್ಷ ಇರುತ್ತೆ. ಸೊ ಇದು ಕೆಲವೊಬ್ಬರು ಈ ವರ್ಷ ಇಲ್ಲ ಅಂದ್ರೆ ಹೇಳ್ತಾ ಇದ್ರು, ಬಟ್ ಇದೆ, ಓಕೆ, ಬಟ್ ಇದೆ. ನೀವು ಯಾಕಂದ್ರೆ ಇನ್ನೂವರೆಗೂ ಅದು ನೋಟಿಫಿಕೇಶನ್ ಯಾಕೆ ಜಸ್ಟ್ ಪಬ್ಲಿಕ್ ಆಗಿಲ್ಲ ಅಂದರೆ, ಕೆ ಸಿ ಟಿ ಅವ್ರು ಇವಾಗ ಜಾಯ್ನ್ ಆಗ್ತಾರೆ ವಿದ್ಯಾರ್ಥಿಗಳು, ಇವಾಗ ಐ ಥಿಂಕ್ ಇನ್ನೊಂದು 1 ತಿಂಗಳಲ್ಲಿ ಜಾಯ್ನ್ ಆಗ್ತಾರೆ. ಸೊ ಆವಾಗ ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ವಿಡಿಯೋನ, ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಯಾರು ಹೊಸ ನೋಡ್ತಾ ಇದ್ದಾರೆ ಅಂತ ಬಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.